ಇವಾಗ ಪದೇ ಪದೇ ಚೇಂಜ್ ಆಗ್ತಾ ಇರೋ ವೆದರಿಂದ ತುಂಬ ಜನರಿಗೆ ಕಾಡ್ತಾ ಇರೋದು ಕೋಲ್ಡ್ ಕಾಫ್ ಎಲ್ಲ ಅಲ್ವಾ, ಶೀತ, ಕೆಮ್ಮು, ಕಫ, ಜ್ವರ ಎಲ್ಲ ಕೂಡ ಕಾಡ್ತಾ ಇರುತ್ತೆ, ಗಂಟಲು ನೋವು ಎಲ್ಲದು. ಸೊ ಇವತ್ತು ನಾನು ಅದಕ್ಕೆ ಎಲ್ಲದಕ್ಕೂ ಒಂದು ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ, ಎಸ್ಪೆಷಲಿ ಶೀತ, ಕೆಮ್ಮು, ಕಫಕ್ಕೆ. ಇದಕ್ಕೆ 1 ಇಂಚ್ ಆಗುವಷ್ಟು ಹಸಿ ಶುಂಠಿ ಬೇಕಾಗುತ್ತೆ. ಇದರ ಸಿಪ್ಪೆನ ತೆಕ್ಕೊಂಡು ಬಿಡಬೇಕು ಫಸ್ಟಿಗೆ. ಇದನ್ನು ಈಗ ಜಜ್ಜಿಕೊಳ್ಬೇಕು. ಶುಂಠಿ ಫ್ರೆಶ್ ಇದ್ದರೆ ಇದರ ರಸ ಚೆನ್ನಾಗಿ ಸಿಗುತ್ತೆ ನಮಗೆ. ಇದನ್ನ ಚೆನ್ನಾಗಿ ಜಜ್ಕೊಂಡು ಬಿಡಬೇಕು. ಇದರ ರಸ ಹಿಂಡಬೇಕಾಗತ್ತೆ ನಾವು. ಸೊ ರಸ ಹಿಂಡೋಕೆ ಬರುವಷ್ಟು ಜಜ್ಕೊಳ್ಬೇಕು. ಹಸಿ ಶುಂಠಿ ನಾರ್ಮಲಾಗಿ ಕೆಮ್ಮು, ಕಫ ಎಲ್ಲಕ್ಕೂ ಕೂಡ ತುಂಬಾ ಒಂದು ಬೆಸ್ಟ್ ಮನೆಮದ್ದು. ನೀವು ಯಾವುದೇ ರೀತಿ ಕಷಾಯ ಮಾಡೋದಿರಲಿ ಅಥವಾ ಮನೆಮದ್ದು ಮಾಡೋದಿರಲಿ ಶೀತ, ಕೆಮ್ಮು, ಕಫಕ್ಕೆಲ್ಲ, ಅದರಲ್ಲಿ ನಾರ್ಮಲಾಗಿ ಒಂದು ಕಾಮನ್ನಾಗಿ ಯೂಸ್ ಮಾಡುವಂಥದ್ದು ಅಂತ ಹೇಳಿದರೆ ಈ ಹಸಿ ಶುಂಠಿ. ಇದೀಗ ಸರಿಯಾಗಿ ಜಜ್ಜಿಕೊಂಡಿದ್ದೀನಿ. ಇದರ ರಸವನ್ನೀಗ ಹಿಂಡಿ ತೆಕ್ಕೊಳ್ಬೇಕು. ಇದಕ್ಕೆ ನೀರೇನು ಆ್ಯಡ್ ಮಾಡ್ದೇ ಹಾಗೆ ಚೆನ್ನಾಗಿ ಜಜ್ಜಿಕೊಂಡು ರಸ ತೆಗಿಬೇಕು. ಈ ಉಳಿದಿರೋದಿದೆ ಅಲ್ಲ, ಇದನ್ನು ಬಿಸಾಕಬಹುದು ಬೇಕಂದರೆ, ಇಲ್ಲ ಆದರೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಅಗೆದು ನುಂಗಬಹುದು. ಇದರಿಂದ ಒಣ ಕೆಮ್ಮು ಅಥವಾ ಕಫ ಎಲ್ಲ ಇದ್ದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ. 1 ಟೀಸ್ಪೂನ್ ಆಗುವಷ್ಟು ಹಸಿ ಶುಂಠಿ ರಸ ಇದೆ ಇದರಲ್ಲಿ. ಇದಕ್ಕೆ ಈಗ 1 ಟೀಸ್ಪೂನ್ ಆಗುವಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಬೇಕು. ಜೇನುತುಪ್ಪ ಇನ್ ಕೇಸ್ ಕೆಮ್ಮು ಇದ್ದರೆ ಹಾಗೆ ಕಫ ಕರಗಿಸೋಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಶುಂಠಿ ರಸ ಎಷ್ಟಿದೆ ಅಷ್ಟೇ ಪ್ರಮಾಣದಲ್ಲಿ ಜೇನುತುಪ್ಪನ ತಗೊಳ್ಬೇಕು. ಇದಕ್ಕೆ ಈಗ 1 ಪಿಂಚ್ ಆಗುವಷ್ಟು ಕಾಳುಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಾಳುಮೆಣಸು ಕೆಮ್ಮು ಇದ್ದರೆ ತುಂಬಾ ಹೆಲ್ಪ್ ಮಾಡುತ್ತೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಾಳುಮೆಣಸಿನ ಪೌಡ್ರ್ ಜಾಸ್ತಿ ಹಾಕಿದರೆ ತುಂಬ ಖಾರ ಆಗಬಹುದು, ಯಾಕಂದರೆ ಹಸಿ ಶುಂಠಿ ಆಲ್ರೆಡಿ ತುಂಬ ಖಾರ ಇರುತ್ತೆ, ಅದ್ರ ಜೊತೆ ಕಾಳುಮೆಣಸು ಮಿಕ್ಸ್ ಆದರೆ ಸಿಕ್ಕಾಪಟ್ಟೆ ಖಾರ ಆಗಿಬಿಡುತ್ತೆ. ಮಕ್ಕಳಿಗೆಲ್ಲ ಕೊಡೋದಿದ್ರೆ ತುಂಬಾ ಕಷ್ಟ ಆಗುತ್ತೆ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ಅಷ್ಟನ್ನು ತೊಗೊಳ್ಳೋದು ಬೇಡ ಅನಿಸುತ್ತೆ, ನೀವು ದಿನದ ಯಾವ ಟೈಮಲ್ಲಾದರೂ ತೊಗೊಳ್ಬಹುದು, ಊಟ ಎಲ್ಲ ಆದಮೇಲೇ ತೊಗೊಳ್ಬಹುದು, ಯಾಕಂದರೆ ಹೊಟ್ಟೆಯಲ್ಲಿ ಉರಿ ಬರಬಹುದು ಇದು ಖಾರ ಇರೋದ್ರಿಂದ. ಇದಿಷ್ಟನ್ನು ಒಂದೇ ಸಾರಿಗೆ ತೊಗೊಂಡು ಬಿಡಬಹುದು. ಮಕ್ಕಳಿಗಾದರೆ 1/2 ಟೀಸ್ಪೂನ್ ಆಗುವಷ್ಟು ಕೊಟ್ಟರೆ ಸಾಕಾಗುತ್ತೆ, ಜಾಸ್ತಿ ಬೇಡ ಆಗುತ್ತೆ, ತುಂಬ ಖಾರ ಆಗಿಬಿಡುತ್ತೆ ಆಮೇಲೆ. ಸೊ ಶೀತ, ಕೆಮ್ಮು, ಕಫ ನಾರ್ಮಲಾಗಿ ಇವಾಗಿನ ಸೀಸನಲ್ಲಿ ಕಾಡ್ತಾ ಇರುವಂತಹ ಸಮಸ್ಯೆ. ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಮನೆಮದ್ದು ತುಂಬಾ ಹೆಲ್ಪ್ ಆಗುವಂಥದ್ದು. ಈ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.